ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಇದೇ ಡಿಸೆಂಬರ್ 14ನೇ ತಾರೀಕು ಸಾಟರ್ಡೆ ನೈಟ್ ಮೈನ್ ಇವೆಂಟ್ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದು ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲ, ಇದು ಒಂದು ಲೈವ್ ಇವೆಂಟ್ ಅಂತಾನೆ ಹೇಳ್ಬೋದು. ಇದನ್ನ WWE ಅವರು ಟೆಲಿವಿಷನ್ ಅಲ್ಲಿ ಟೆಲಿಕಾಸ್ಟ್ ಮಾಡೋದಿಲ್ಲ, ಅಂದ್ರೆ ಆ ಒಂದು ಸ್ಥಳೀಯ ಜಾಗದಲ್ಲೇ WWE ಅವರು ತಮ್ಮ ನೆಟ್ವರ್ಕ್ಗಳಲ್ಲಿ ಈ ಒಂದು ಶೋನ ಟೆಲಿಕಾಸ್ಟ್ ಮಾಡ್ತಾರೆ. ಈಗ ನಾವು ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಮುಂದಿನ ತಿಂಗಳು ಪ್ರಾರಂಭದಲ್ಲಿ ಕ್ರೌನ್ ಜುವೆಲ್ ನೋಡೋದಕ್ಕೆ ಸಿಗುತ್ತೆ. ಅದಾದ ಮೇಲೆ ನವೆಂಬರ್ ಎಂಡಿಂಗ್ ಅಲ್ಲಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದ್ರ ಪ್ರಕಾರ ಡಿಸೆಂಬರ್ ಹಾಗೆ ಜನವರಿಯಲ್ಲಿ ನಮಗೆ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗೋದಿಲ್ಲ. ಡೈರೆಕ್ಟ್ ಆಗಿ ಫೆಬ್ರವರಿ 1ನೇ ತಾರೀಕು ನಮಗೆ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಡಿಸೆಂಬರ್ ಹಾಗೆ ಜನವರಿಯಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ಇಲ್ದಿರೋ ಕಾರಣ WWE ಮಾತ್ರ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿರುತ್ತೆ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಗಾಯ್ಸ್ ಆ ರೀತಿ ಖಂಡಿತವಾಗ್ಲೂ ಅಲ್ಲ. ಯಾಕಂದ್ರೆ ಡಿಸೆಂಬರ್ ಅಲ್ಲಿ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆಫ್ ಕೋರ್ಸ್ ಇದು ಪ್ರೀಮಿಯಂ ಲೈವ್ ಇವೆಂಟ್ ಆಗಿಲ್ಲದೆ ಇರಬಹುದು, ಬಟ್ ಈ ಒಂದು ಲೈವ್ ಇವೆಂಟ್ ನ WWE ಅವರು ಪ್ರೀಮಿಯಂ ಲೈವ್ ಇವೆಂಟ್ ರೀತಿನೇ ಬುಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈ ಒಂದು ಲೈವ್ ಇವೆಂಟ್ ಗೆ ಈಗಾಗಲೇ ರೋಮನ್ ರೈನ್ಸ್, ಕೋಡಿ ರೋಡ್ಸ್, ಸೆತ್ ರೋಲಿನ್ಸ್ ಅಂತ ಮೂರು ಟಾಪ್ ಸ್ಟಾರ್ ಗಳನ್ನ WWE ಅವರು ಪೋಸ್ಟರ್ ಅಲ್ಲೇ ಅಡ್ವರ್ಟೈಸ್ ಮಾಡಾಗಿದೆ. ಅಂಡ್ ಈಗ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ಈ ಒಂದು ಲೈವ್ ಇವೆಂಟ್ ಅಲ್ಲಿ WWE ಅವರು ಪ್ರೀಮಿಯಂ ಲೈವ್ ಇವೆಂಟ್ ರೀತಿ ಮ್ಯಾಚಸ್ ಗಳನ್ನ ಇಡುತ್ತಂತೆ. ಯಾರಿಗ ಗೊತ್ತು, WWE ಅವರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆನೆ ಮ್ಯಾಚ್ ಆಡಿಸಬಹುದು, ಅಥವಾ ಸೋಲೋ ಸಿಕ್ಕೋ ಹಾಗೆ ರೋಮನ್ ರೈನ್ಸ್ ಅವರ ನಡುವೆನೆ ಮ್ಯಾಚ್ ನ ಇಡುವಂತಹ ಚಾನ್ಸಸ್ ಇದೆ. ಏನೇ ಆಗಲಿ ಡಿಸೆಂಬರ್ 14ನೇ ತಾರೀಕಿನ ಈ ಒಂದು ಲೈವ್ ಇವೆಂಟ್ ನಮಗೆ ಪ್ರೀಮಿಯಂ ಲೈವ್ ಇವೆಂಟ್ ರೀತಿ ಎಕ್ಸ್ಪೀರಿಯನ್ಸ್ ನ ಕೊಡುತ್ತಂತೆ. ನೀವು ನೋಡೋದಿಕ್ಕೆ ಆಗಲಿಲ್ಲ ಅಂದ್ರೆ ಏನು ಕೂಡ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ನಾನಿರೋದೇ ನಿಮಗೆ ತೋರಿಸೋದಕ್ಕೆ ಈ ಒಂದು ಲೈವ್ ಇವೆಂಟ್ನ. ಸೊ ನಾನು 100% ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋಸ್ಗಳನ್ನ ಮಾಡ್ತೀನಿ. ಅಫ್ಕೋರ್ಸು ವಿಡಿಯೋ ಫುಟೇಜಸ್ಗಳನ್ನೂ ಕೂಡ ಹುಡುಕಿ ವಿಡಿಯೋಗಳಲ್ಲಿ ಆ್ಯಡ್ ಮಾಡಿ ನನ್ನ ಕಮೆಂಟ್ರಿ ಮೂಲಕ ಈ ಒಂದು ಲೈವ್ ಇವೆಂಟ್ನ ಪ್ರೀಮಿಯಂ ಲೈವ್ ಇವೆಂಟ್ ರೀತಿಯೇ ಎಕ್ಸ್ಪೀರಿಯನ್ಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ಗಳು ಬರೋದಾದರೆ ಇದ್ರತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ರೀಸೆಂಟಾಗಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ WWE ಟಾಪ್ 5 ಫೇವರೇಟ್ ರೆಸ್ಲರ್ಸ್ಗಳ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ. ಅವರ ಪ್ರಕಾರ WWE ಅಲ್ಲಿ ಟಾಪ್ 1 ಫೇವರೇಟ್ ಜಾನ್ ಸಿನಾ ಅಂತೆ, ಟಾಪ್ 2 ಅಲ್ಲಿ ಹಲ್ಕ್ ಹೋಗನ್ ಅಂತೆ, ಟಾಪ್ 3 ಅಲ್ಲಿ ಡಸ್ಟಿ ರೋಡ್ಸ್ ಅಂತೆ, ಟಾಪ್ 4 ಅಲ್ಲಿ ಸ್ಟಿಂಗ್ ಅಂತೆ, ಅಂಡ್ ಟಾಪ್ 5 ಪ್ಲೇಸ್ ಅಲ್ಲಿ ರಾಕ್ ಹಾಗೆ ರೋಮನ್ ರೈನ್ಸ್. ಇವರಿಬ್ರು ಕೂಡ ನನ್ನ ಫೇವರೇಟ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಟಾಪ್ 5 ಫೇವರೇಟ್ ರೆಸ್ಲರ್ಸ್ ಗಳ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಅಂಡ್ ಜಾನ್ಸಿನ, ಹಲ್ಕ್ ಹೋಗನ್, ಡಸ್ಟಿ ರೋಡ್ಸ್, ಸ್ಟಿಂಗ್, ರಾಕ್ ಹಾಗೆ ರೋಮನ್ ರೈನ್ಸ್ ಅವರು ಸದ್ಯಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರ ಫೇವರೇಟ್ ರೆಸ್ಲರ್ಸ್ ಗಳಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಪ್ರೋ ರೆಸ್ಲಿಂಗ್ ಇಲಿಸ್ಟ್ರೇಟೆಡ್ ಅವರ ಕಡೆಯಿಂದ ಟಾಪ್ 250 ವಿಮೆನ್ಸ್ ರೆಸ್ಲರ್ಸ್ ಗಳ ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ. ರೀಸೆಂಟ್ ಆಗಿ ಟಾಪ್ 500 ಮೆನ್ಸ್ ರೆಸ್ಲರ್ಸ್ ಗಳ ಲಿಸ್ಟ್ ಬಿಡುಗಡೆ ಆಗಿತ್ತು, ಅಂಡ್ ಈಗ ವಿಮೆನ್ಸ್ ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ. ಅಂಡ್ ಇಲ್ಲಿ ಟಾಪ್ 10 ನಾವು ನೋಡೋದಾದ್ರೆ ನಂಬರ್ 1 ಅಲ್ಲಿ ನಮಗೆ ಟೋನಿ ಸ್ಟಾರ್ಮ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ, ನಂಬರ್ 2 ಅಲ್ಲಿ ನಮಗೆ ಜಾರ್ಡಿನ್ ಗ್ರೇಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ, ನಂಬರ್ 3 ಅಲ್ಲಿ ರಿಯಾ ರಿಪ್ಲಿ, ನಂಬರ್ 4 ಅಲ್ಲಿ ಮೈಕಾ, ನಂಬರ್ 5 ಅಲ್ಲಿ ಸ್ಟೆಫನಿ, ನಂಬರ್ 6 ಅಲ್ಲಿ ಸರೆ, ನಂಬರ್ 7 ಅಲ್ಲಿ ಬೇಲಿ, ನಂಬರ್ 8 ಅಲ್ಲಿ ವಿಲೋ, ನಂಬರ್ 9 ಅಲ್ಲಿ ಮರಿಯಾ, ನಂಬರ್ 10 ಅಲ್ಲಿ ಅಥೇನಾ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇದರಲ್ಲಿ WWE ಸೂಪರ್ ಸ್ಟಾರ್ಸ್ ಗಳು ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಜಾರ್ಡಿನ್ ಗ್ರೇಸ್ ಅವ್ರನ್ನು ಕೂಡ ನಾವು WWE ಅಲ್ಲಿ ಲಿಸ್ಟ್ ಮಾಡಬಹುದು, ಯಾಕಂದ್ರೆ ಅವರು WWE ಕೂಡ ಬಂದು ಕಂಪೀಟ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ರಿಯಾ ರಿಪ್ಲಿ ಅವರು ಇದ್ದಾರೆ, ಇದಾದ್ಮೇಲೆ ಸ್ಟೆಫನಿ ಅವರು ಕೂಡ ಇದ್ದಾರೆ, ಅಂಡ್ ಇದಾದ್ಮೇಲೆ ಬೇಲಿ ಅವರು ಕೂಡ ಇದ್ದಾರೆ. ಅಂಡ್ ನಮ್ಮ ವಿಮೆನ್ಸ್ ಚಾಂಪಿಯನ್ ನಮ್ಮ ಲಿವ್ ಮಾರ್ಗನ್ ಅವರು ಈ ಒಂದು ಲಿಸ್ಟ್ ಅಲ್ಲಿ 12th ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ಇದು PWI ಅವರ ಟಾಪ್ 250 ವಿಮೆನ್ಸ್ ಗಳ ಲಿಸ್ಟು. ಅಂಡ್ ಬಿಯಾಂಕಾ ಬ್ಲೇರ್ ಅವರು ಈ ಒಂದು ಲಿಸ್ಟ್ ಅಲ್ಲಿ ಇಲ್ಲ, ಅದನ್ನ ನೋಡಿ ನನಗೆ ಯಾಕೋ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಫ್ಕೋರ್ಸ್ 250 ಲಿಸ್ಟ್ ಅಲ್ಲಿ ಇರ್ತಾರೆ, ಬಟ್ ಟಾಪ್ 10 ಅಲ್ಲಂತೂ ಈ ಬಾರಿ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಎಸ್ ಟ್ರೈಬಲ್ ಚೀಫ್ ಅನ್ನೋ ಒಂದು ಟ್ರೇಡ್ ಮಾರ್ಕು ಇಷ್ಟು ದಿನ WWE ಬಳಿ ಇತ್ತು, ಬಟ್ ಈಗ WWE ಅವರೇ ಆ ಒಂದು ಟ್ರೇಡ್ ಮಾರ್ಕ್ ನ ರೋಮನ್ ರೈನ್ಸ್ ಅವರ ನೇಮಿಗೆ ಫಿಲ್ ಮಾಡಿದಾರಂತೆ. ಸೊ ಇನ್ ಮುಂದೆ ಟ್ರೈಬಲ್ ಚೀಫ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ಏನಿದೆ ಅದು ರೋಮನ್ ರೈನ್ಸ್ ಅವರ ಕೈಯಲ್ಲಿ ಇರುತ್ತೆ ಅಂತಾನೆ ಹೇಳ್ಬಹುದು. ಸೊ ಆ ಒಂದು ಟ್ರೇಡ್ ಮಾರ್ಕ್ ನ ರೋಮನ್ ರೈನ್ಸ್ ಅವರು ಎಲ್ಲಿ ಯಾವಾಗ ಬೇಕಾದ್ರೂ ಬಳಸಬಹುದು, ಡಬ್ಲ್ಯೂಡಬ್ಲ್ಯೂಇ ಅಗತ್ಯಕತೆ ಇಲ್ದಲೆ. ಅಫ್ಕೋರ್ಸ್ ಡಬ್ಲ್ಯೂಡಬ್ಲ್ಯೂಗೂ ಕೂಡ ಗೊತ್ತು ರೋಮನ್ ರೈನ್ಸ್ ಅವರು ಡಬ್ಲ್ಯೂಡಬ್ಲ್ಯೂಇ ನ ಬಿಟ್ಟು ಬೇರೆ ಎಲ್ಲಿಗೂ ಕೂಡ ಹೋಗೋದಿಲ್ಲ ಅಂತ, ಅದಕ್ಕೋಸ್ಕರ ಟ್ರೈಬಲ್ ಚೀಫ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ನ ಡಬ್ಲ್ಯೂಡಬ್ಲ್ಯೂಇ ಅವರು ರೋಮನ್ ರೈನ್ಸ್ ಅವರ ನೇಮಿಗೆನೆ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರ್ತಾ ಹಾಗಾದ್ರೆ ಇದಿರತಕ್ಕಂತದ್ದು ನಮ್ಮ ಜೆ ಊಸೋ ಅವರ ಬಗ್ಗೆ. ಎಸ್, ನಮ್ಮ ಜೆ ಊಸೋ ಅವರು ಈಗ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ಬಟ್ ಅವರ ಚಾಂಪಿಯನ್ಶಿಪ್ ರೈನ್ ಗಿಂತ ನಮ್ಮ ಜೆ ಊಸೋ ಅವರು ಯಾವ ರೀತಿ ಬ್ಲಡ್ ಲೈನ್ ಗೆ ಜಾಯಿನ್ ಆಗ್ತಾರೆ ಅಂತಾನೆ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ರೀಸೆಂಟ್ ಮಂಡನೆ ಇಟ್ರೋಲೆ ನೀವು ನೋಡಿರಬಹುದು ನಮಗೆ ಎಷ್ಟು ದೊಡ್ಡ ದೊಡ್ಡ ಸೆಗ್ಮೆಂಟ್ ಗಳು ನೋಡೋದಿಕ್ಕೆ ಸಿಕ್ತು ಅಂತ. ಬಟ್ ಆದ್ರೂ ಕೂಡ ಜಾಸ್ತಿ ವ್ಯೂಸ್ ನಮ್ಮ ಜೆ ಊಸೋ ಹಾಗೆ ಜಿಮ್ಮಿ ಊಸೋ ಅವರ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಗೆ ಬಂದಿದೆ ಅಂತಾನೆ ಹೇಳ್ಬಹುದು. ಸೊ ಇದರಿಂದ ಫ್ಯಾನ್ಸ್ ಗಳು ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದಾರೆ. ಜೆ ಊಸೋ ಅವರು ಯಾವಾಗ ಬ್ಲಡ್ ಲೈನ್ ಗೆ ಜಾಯಿನ್ ಆಗ್ತಾರೆ ಅಂತ ಪ್ರಾಬಬ್ಲಿ ಆದಷ್ಟು ಬೇಗ ನಮಗೆ ಆ ಒಂದು ಟೈಮ್ ನೋಡೋದಿಕ್ಕೆ ಸಿಗಬಹುದು. ಯಾಕಂದ್ರೆ ನೆಕ್ಸ್ಟ್ ವೀಕ್ ನ ಮಂಡೇ ನೈಟ್ ರಾ ಗೆ WWE ಅವರು ಅಫಿಷಿಯಲ್ ಆಗಿ ಜೆ ಊಸೋ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಇಂದಾನೆ ನಮ್ಮ ಜೆ ಊಸೋ ಅವರು ಬ್ಲಡ್ ಲೈನ್ ನ ಜಾಯಿನ್ ಆಗಬಹುದು. ಈಗ ನೀವು ಕೇಳಬಹುದು ಮ್ಯಾಚ್ ಇಂದ ಹೆಂಗ್ ಗುರು ಸಾಧ್ಯ ಅಂತ. ಯಾಕಂದ್ರೆ ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮ್ಮ ಜೆ ಊಸೋ ಅವರು ತಮ್ಮ ಚಾಂಪಿಯನ್ಶಿಪ್ ನ ಸೋಲ್ಬಹುದು. ಅದಕ್ಕೆ ಮೇನ್ ರೀಸನ್ ಬ್ಲಡ್ ಲೈನ್ ಆಗಿರುತ್ತೆ. WWE ಅವರು ನೆಕ್ಸ್ಟ್ ಮಂಡೇ ನೈಟ್ ರಾ ನ ಆಫ್ ಏರ್ ಅಲ್ಲಿ ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದ್ರ ಪ್ರಕಾರ ಬ್ಲಡ್ ಲೈನ್ ಕೂಡ ನಮಗೆ ಮಂಡೇ ನೈಟ್ ರಾ ಅಲ್ಲಿ ಇರುತ್ತೆ. ಸೊ ಮೈನ್ ಇವೆಂಟ್ ಅಲ್ಲಿ ನಮಗೆ ಜೆ ಊಸೋ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಮ್ಯಾಚ್ ನೋಡೋದಿಕ್ಕೆ ಸಿಕ್ಕಾಗ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಪ್ರಾಬಬ್ಲಿ ಬ್ಲಡ್ ಲೈನ್ ಇಂಟರ್ಫರೆನ್ಸ್ ನೋಡೋದಿಕ್ಕೆ ಸಿಗಬಹುದು. ಅಂಡ್ ಅದರಿಂದ ನಮ್ಮ ಜೆ ಊಸೋ ಅವರು ತಮ್ಮ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಸೋಲ್ಬಹುದು. ಅಂಡ್ ಆಗ ಪ್ರಾಬಬ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಬಂದು ಜೆ ಊಸೋ ಅವ್ರನ್ನ ಕಾಪಾಡ್ಲೂಬಹುದು. ಅಂಡ್ ಇದರಿಂದ ನಮ್ಮ ಜೆ ಊಸೋ ಅವರು ಜಿಮ್ಮಿ ಊಸೋ ಅವರ ಜೊತೆ ಸೇರ್ಕೊಂಡು ರೋಮನ್ ರೈನ್ಸ್ ಅವ್ರನ್ನ ಜಾಯಿನ್ ಆಗಬಹುದು. ಸೊ ಈ ರೀತಿ ಒಂದು ಆಂಗಲ್ ನ WWE ಅವರು ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ತಗೊಂಡ್ ಬರಬಹುದು. ಲಿಟರಲಿ ಗೈಸ್ ನೆಕ್ಸ್ಟ್ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಗೆ ಮಾತ್ರ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇನ್ನು ಮುಂದೆ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ 2 ಗಂಟೆ 2 ಶೋಗಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಲಿದೆ. ಅದು ಕೂಡ ಬ್ಲಡ್ ಲೈನ್ ಸ್ಟೋರಿ ಲೈನ್ ಇಂದಾಗಿ ನೋಡೋಣ ಗೈಸ್ WWE ಅವರು ಇದನ್ನೆಲ್ಲದನ್ನು ಕೂಡ ಯಾವ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ ಲಿಟರಲಿ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.